ಅದೇ ಸರ್, ನನಗೆ ಕಾಮಿಡಿ ಕಿಲ್ಲರೇನೇ ಮುಖ್ಯ, ಬಹಳ ಮುಖ್ಯವಾಗಿ. ಅದು ಕಾಮಿಡಿ ಕಿಲ್ಲರ್ ಬರೋದಕ್ಕಿಂತ ಮುಂಚೆನೇ ಒಂದು 3 ಸಿನಿಮಾ ಮಾಡಿದ್ದೆ, ಬಟ್ ಅವು ಮೇನ್ ಸ್ಟ್ರೀಮಿಗೆ ಬರೋಂಗೆ ಬರುವಂಥ ಸಿನಿಮಾಗಳಾಗಿಲ್ಲ. ಯಾಕಂದರೆ ನಾನು ಮಾಡಿದ್ದೆ ಫನ್ ಅಂತ ಒಂದು ಮಾಡಿದ್ದೆ, ರವಿ ಹಿಸ್ಟ್ರಿ ಅಂತ ಮಾಡಿದ್ದೆ, ಧ್ವಜ ಅಂತ ಒಂದು ಸಿನಿಮಾ ಮಾಡಿದ್ದೆ, ಪ್ರಿಯಾಮಣಿ ಮೇಡಮ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೆ. ಸೊ ಹಂಗಾಗಿ ಆ 3 ಸಿನಿಮಾಗಳು ಅದರಲ್ಲಿ ಒಂದು 3 ರಿಲೀಸ್ ಆಯಿತು, ಬಟ್ ಅವು ಒಂದು ರಿಲೀಸ್ ಆಗಲಿಲ್ಲ, 2 ರಿಲೀಸ್ ಆಯಿತು. ಅದರಲ್ಲಿ ಅವು ಎರಡೂ ಒಂದು ಮೇನ್ ಸ್ಟ್ರೀಮಿಗೆ ಬರಲಿಲ್ಲ, ಅದರ ಒಂದು ಸಸ್ಟೈನೇಬಲ್ ಆಗಲಿಲ್ಲ, ನನಗೊಂದು ಪಾತ್ರ ಒಂದು ವಾಪಸ್ ಇನ್ನೊಂದಿಷ್ಟು ಅವಕಾಶಗಳು ಹುಟ್ಟಬೇಕು ಅಂತ ಆಗಲಿಲ್ಲ. ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಚಾಂಪಿಯನ್ಶಿಪ್ಪು ಮತ್ತು ಯಾರಿಗುಂಟು ಯಾರಿಗಿಲ್ಲ ಎರಡು ಕಾರ್ಯಕ್ರಮ ಒಟ್ಟಿಗೆ ನಡೆಯುವಾಗ ನನ್ನನ್ನು ಕೃಷ್ಣ ಸರು ಮತ್ತು ದೇವರಾಜ್ ಅವರು, ಸ್ವಪ್ನ ಮೇಡಮ್ಮು ಆ್ಯಂಡ್ ಸುದೀಪ್ ಸರ್, ನಾಲ್ಕು ಜನ ಸೇರಿ ಐಡೆಂಟಿಫೈ ಮಾಡಿ ಇಂಥೊಬ್ಬ ನಟ ಇದ್ದಾನೆ ಕರೆಸ್ರಿ ಅವನ್ನ ಮಾತಾಡಿಸೋಣ ಅಂತಂದಾಗ, ಯಾರೋ ಒಬ್ಬರು ದೊಡ್ಡ ನಟರು ಮಾಡಬೇಕಾದ ಪಾತ್ರನ ನಾನು ಮಾಡಬೇಕಾಗತ್ತೆ. ಸೊ ಅದು ನನ್ನ ಜೀವನದ ಇನ್ನೊಂದು ತಿರುವು, ಯಾಕಂದರೆ ಈಗ ಒಂದು ನೀನಾಸಾಮು, ಎರಡೊಂದು ಕಾಮಿಡಿ ಕಿಲಾಡಿ, ಮೂರನೇದು ಪೈಲ್ವಾನ್. ಸೊ ಪೈಲ್ವಾನಲ್ಲಿ ನನಗೊಂದು ದೊಡ್ಡ ಅವಕಾಶ ಬಂದಾಗ ನನಗೂ ಗೊತ್ತಿಲ್ಲ ಸೆಟ್ಟಿಗೆ ಹೋಗೋ ತನಕ ನಾನು ಯಾವುದೋ ಅಖಾಡದಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಚಪ್ಪಳಿ ತಟ್ಟೋದು ಅಥವಾ ಓ ಅಂತ ಕೂಗೋದು ಅಂತ ನಾನು ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾನು ಸುದೀಪ್ ಸರ್ ಸ್ನೇಹಿತನ ಪಾತ್ರ ಮಾಡ್ತಾ ಇದ್ದೀನಿ, ಮೇನ್ ಲೀಡ್ ಮಾಡ್ತಾ ಇದ್ದೀನಿ, ಆ್ಯಂಡ್ ನಾನು ಆರಂಭದಿಂದ ಕೊನೆಯ ತನಕನೂ ಸ್ಕ್ರೀನ್ ಮೇಲೆ ಇರ್ತೀನಿ ಅಂತ ಅನ್ನೋದು ನನಗೆ ಆವಾಗಲೇ ಸೆನ್ಸ್ ಆಗಿದ್ದು. ಸೊ ಹಂಗಾಗಿ ಅದೊಂದು ದೊಡ್ಡ ಹೆಸರು ತಂದು ಕೊಟ್ಟಂತಹ ಸಿನಿಮಾ, ಜನಪ್ರಿಯನ ತಂದುಕೊಡ್ತದ ಹೆಸರು ಕೂಡ ತಂದುಕೊಟ್ಟ ಸಿನಿಮಾ. ಅಯ್ಯೋ ಅಕ್ಕಂಜೋಳ ನನ್ನ ಇನ್ನೊಂದು, ಈಗ ಕಾಮಿಡಿ ಕಿಲಾಡಿ ನನ್ನ ಎಲ್ಲ ಸೀರಿಯಲ್ಗಳು ಒಂದು ಅರ್ಧ ಬಂದರೆ ಅದು ಫುಲ್ ಫಿಲ್ ಮಾಡಿದ್ದು ಮತ್ತೆ ಪೈಲ್ವಾನ್ ಸಿನಿಮಾ. ಯಾಕಂದರೆ ಅಷ್ಟರ ಮಟ್ಟಿಗೆ ಇವತ್ತಿಗೂ ಹೊರಗಡೆ ಹೋದರೆ ಅಪ್ಪಣ್ಣ ಬಂದನಂದರೆ ಒಂದು ಸತಿ ನನ್ನನ್ನು ಮಾತಾಡ್ಸೋಕ್ಕೆ ಓಡ್ ಬಂದು ನೋಡುವಂಥವ್ರು, ಆಮೇಲೆ ಶಾಕ್ ಆಗುವಂಥವ್ರು, ಅಪ್ಪಣ್ಣ ಬಂದಿದ್ದಾರೆ ಅಂತ ಅನ್ನೋರು, ಆ ಥರದೊಂದಿಷ್ಟು ಅಭಿಮಾನಿಗಳು ಇದ್ದಾರೆ. ಸೊ ಹಂಗಾಗಿ ಆ ಕಾರಣಕ್ಕಾಗಿ ಅವೆರಡು ಕೆಲಸ ನನಗೆ ಜೀವನ ದೊಡ್ಡದು ಅಂತ. ಅವ್ರ ಜೊತೆ ಸುದೀಪ್ ಸರ್ ಜೊತೆ ಅಭಿನಯ ಮಾಡಿದ್ದು ಎಷ್ಟು ಖುಷಿ ಕೊಡ್ತದೆ ಅಂತ, ಒಬ್ಬ ನಟರ ಜೊತೆ ಮಾಡುವುದೇ ಒಂದು ದೊಡ್ಡ ಅದೃಷ್ಟದ ಕೆಲಸ ಅದು. ಆ್ಯಕ್ಚುಲಿ ನಮಗೆ ಹೇಳಬೇಕಂದ್ರೆ ಅದರ ಜೊತೆಗೆ ಅವರ ಒಂದು ಎಕ್ಸ್ಪೀರಿಯನ್ಸ್, ಅಂದರೆ ಅದು ಹೇಳಿದ್ನಲ್ಲ ನಿಮಗೆ ಜಗ್ಗಣ್ಣವರ ಅನುಭವದ ಮಾರ್ಗದರ್ಶನ ಹೇಗಿತ್ತು, ಹಾಗೆ ಸುದೀಪ್ ಸರ್ ನಟನೆಯ ಒಂದು ಮಾರ್ಗದರ್ಶನದ ಅನುಭವ ಇತ್ತಲ್ಲ, ಅದು ಅಗಾಧವಾಗಿ ನನ್ನ ಮೇಲೆ ಇಂಪ್ಯಾಕ್ಟ್ ಮಾಡಿಬಿಡ್ತು. ಅಂದರೆ ಅವರು ಕೆಲಸ ಮಾಡುವ ತೀವ್ರತೆ ಮತ್ತು ಸೆಟ್ಟಲ್ಲಿ ನಡ್ಕೊಳ್ಳುವ ರೀತಿ ಮತ್ತು ಅವರು ಇನ್ನೊಬ್ಬ ನಟರುಗಳ ಜೊತೆಗೆ ಒಳಗೊಳ್ಳುವಂಥ ನಟನೆ, ಇವೆಲ್ಲವೂ ಒಂಥರ ವಿಶೇಷವಾಗಿ ಅವರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ಸೋಕ್ಕೆ ಶುರು ಆಯಿತು ನನಗೆ. ಆಮೇಲೆ ಆ ಮನುಷ್ಯನ ಒಳಗಿನ ಸರಳತೆ ಮತ್ತು ಅವರು ಯಾವಾಗಲೂ, ನಾನು ಸುದೀಪ್ ಸರ್ನ ಎಲ್ಲರೂ ಭಾಳ ಡಿಗ್ನಿಫೈಡ್ ಆಗಿರ್ತಾರೆ ಆ್ಯಂಡ್ ನೋಡೋದ್ರವ್ರಿಗೆ ಈಗೋ ಇದೆ ಅಂತ ಅನಿಸುತ್ತೆ, ಆ್ಯಟಿಟ್ಯೂಡ್ ಮನುಷ್ಯ ಅಂತ ಅನಿಸುತ್ತೆ, ಖಂಡಿತವಾಗಿ ಅನಿಸುತ್ತೆ. ಸೊ ನಾನು ಅನಿಸ್ದವ್ರಿಗೆ ಒಂದೇ ಹೇಳೋನು, ಸುದೀಪ್ ಸರ್ನ ಹತ್ತಿರದಿಂದ ನೋಡಿದ್ರೆ ಅವ್ರ ಮಗು ಥರ. ಆ್ಯಕ್ಚುಲಿ ನಾನು ಅದನ್ನು ಇದನ್ನು ಬಿಲ್ಡಪ್ಪಿಗೆ ಅವ್ರನ್ನ ಹೊಗಳಿಕೆ ಹೇಳ್ತಾ ಇಲ್ಲ, ಯಾಕಂದರೆ ನನ್ನಂಥೊಬ್ಬವ ಎಲ್ಲೋ ಇದ್ದ ಮೂಲೆಯಲ್ಲಿದ್ದ ಒಬ್ಬ ನಟ ಅವ್ರ ಜೊತೆ ನಟಿಸುವಾಗ ನನ್ನ ಜೊತೆ ಅವರು ಮಗು ಥರ ತಮಾಷೆ ಮಾಡ್ತಿದ್ರು. ಹೆಂಗೆ ತಮಾಷೆ ಮಾಡೋದು, ನನ್ನನ್ನು ಗಿಳ್ಳಿ, ಆಮೇಲೆ ನನ್ನ ಜೊತೆ ಕಚುಗಳು ಇಟ್ಟು, ನನ್ನ ಮೇಲೆ ತಬ್ಕೊಂಡು, ನನ್ನನ್ನು ಹಗ್ ಮಾಡಿ ಆಯಿತಾ, ನನ್ನನ್ನು ಬಡಿದು, ಆಮೇಲೆ ಅವ್ರು ಅವ್ರೇನು ತಿಂತಾಯಿದ್ರು ಅವ್ರು ತಿನ್ನೋ ಕೊಟ್ಟು ಕುಡ್ದು, ಆ ಥರದಲ್ಲಿ ಆ ಥರದ್ದೊಂದು ಒಂದು 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 ಬಾಂಡೇಜನ್ನು ಕ್ರಿಯೇಟ್ ಮಾಡಿದ್ರು. ಸೊ ನಾನೇನು ಅವರು ಅವ್ರ ಒಂದು ನಾನು ಅವ್ರ ಮುಂದೆ ಒಂದು ಉಗುರಿಗೂ ಸಮ ಇಲ್ಲ. ನಾನು ಅಂಥ ಒಬ್ಬ ನಟನ್ನು ಕರ್ಕೊಂಡು ಬಂದು ಅಷ್ಟು ಪ್ರೀತಿಯಿಂದ ಹತ್ತಿರದಿಂದ ಬಿಟ್ಕೊಂಡು ಒಂದು ಮಾತಾಡಿಸಿ, ಆಮೇಲೆ ಅವ್ರ ಅನುಭವ ನನ್ನ ಜೊತೆ ಹೇಳ್ತಿದ್ರು, ಮಾತಾಡ್ತಿದ್ರು, ಹಿಂಗೆ ಹಿಂಗೆ ಅಂತ ತಿಳಿಸಿ ಹೇಳ್ತಿದ್ರು. ಹಾಗಾಗಿ ಸುದೀಪ್ ಸರ್ ಜೊತೆ ಇರುವಷ್ಟು ದಿನಗಳಿದ್ದಾವಲ್ಲ, ಅದು ಬಂಗಾರದ ದಿನಗಳು ನನಗೆ. ಬೆಳ್ಳಿ ಏನಂದ್ರೆ ನಾವು ಬೆಳ್ಳಿ ಮಹೋತ್ಸವ ಅಂತೀವಲ್ಲ, ಹಾಗೆ ನನಗೊಂದು ಅದ್ಭುತ ಕ್ಷಣಗಳವೆಲ್ಲ. ಹಾಂ, ಹೀಗಾಗಿ ನಾನು ಅವ್ರ ಜೊತೆ ಯಾವಾಗಲೂ, ಆಮೇಲೆ ಅವರು ಎಲ್ಲೋ ಬೇರೆ ಕಡೆ ಬಿಗ್ ಬಾಸ್ ಸೆಟ್ಟಲ್ಲಿದ್ದಾರೆ ಇಲ್ಲೆಲ್ಲ ಇದ್ದಾರೆ ಅಂದರೆ ನಾನು ಹೋಗಿ ಅವ್ರ ಜೊತೆ ಸುಮ್ಮನೆ ಕೂತ್ ಬರ್ತೀನಿ. ನನಗೇನು ಅವ್ರ ಜೊತೆ ಬೇರೆ ಏನು ಕೆಲಸ ಇಲ್ಲ ಅಂದರೂ ಕೂಡ ಅವ್ರ ಜೊತೆ ಇರೋದೇ ಒಂದು ನನಗೆ ಒಂಥರ ಎನರ್ಜಿ, ಅವ್ನು ಖುಷಿ. ಸುಮ್ಮ ಅವ್ರ ಜೊತೆ ಇರ್ತೀನಿ, ಸುಮ್ಮ ಅವ್ರ ಜೊತೆ ಅಡ್ಡಾಡ್ತಿರ್ತೀನಿ, ಬಾ ಅಂತಾರೆ ಅವರು, ಸಂಜೆ ತನಕ ಕೂರಿಸ್ಕೊತಾರೆ, ನಾನು ಹೋಗ್ತೀನಿ ಅಂದಾಗ ಆಯ್ತು ಹೋಗು ಅಂತಾರೆ. ಆ ಥರದ್ದು ಪ್ರೀತಿ, ಆಮೇಲೆ ಎಲ್ಲ ಮಾತಾಡಿಸ್ತಾರೆ, ಕರೆದು ಇದ್ರೆ ನೋಡ್ತಾರೆ, ನಾವು ಬಂದಿವಿ ಅಂದ್ರೆ ಒಂದು 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 ಪ್ರೀತಿ ಅವ್ರಿಗೆ ನನ್ನ ಕಂಡ್ರೆ. ನಾನು ಆಮೇಲೆ ಇನ್ನೊಂದು ಯಾವ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಒಬ್ಬ ನಟನ ಬಗ್ಗೆ ನಿಮ್ಮ ಕೆಲಸ ಇದೆಯಲ್ಲ, ಯಾರೋ ಒಬ್ಬ ವ್ಯಕ್ತಿಯ ಕೆಲಸ, ಆ ವ್ಯಕ್ತಿಯ ಕೆಲಸ ಮಾಡಿದಾಗ ಅವನಿಗೆ ಗೊತ್ತಿಲ್ಲದಾಗೆ ಅವರ ಹಿಂದಗಡೆ ಹೋಗಿ ಮಾತನಾಡಿ ಹೊಗಳಿ ಬರೋದಿದೆಯಲ್ಲ, ಅದು ದೊಡ್ಡತನ. ಅದು
ಎಲ್ಲರಿಗೂ ಬರಲ್ಲ ಅದು, ಅದು ಅಗಾಧವಾದದ್ದು. ಸೊ ಅಂಥ ಕೆಲಸವನ್ನು ನನಗೆ ಮಾಡ್ತಾರೆ ಸುದೀಪ್ ಸರ್. ನನಗೆ ಗೊತ್ತಿಲ್ಲದ ಹಾಗೆ ಇನ್ನೊಂದು ಯಾವುದೋ ಸುವರ್ಣ ನ್ಯೂಸ್ ಚಾನಲ್ಗೆ ಹೋದಾಗ ಅಲ್ಲಿ ನನ್ನ ಬಗ್ಗೆ ಕೂತು ಮಾತಾಡ್ತಾರೆ ಆ್ಯಂಡ್ ಹೊಗಳ್ತಾರೆ. ಅಂತ ಒಬ್ಬ ನಟ ಬೆಳಿಬೇಕು ಅಂತ ಆಶಿಸ್ತಾರೆ, ಹರಿಸ್ತಾರೆ. ಅದನ್ನು ನಮ್ಮ ಸುಗುಣಾ ಮೇಡಮ್ ನನಗೆ ಈ ನಿಮ್ಮ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಅಪ್ಪನವರೇ, ನಾನು ನಿಮಗೆ ವಿಡಿಯೋ ಕಳಿಸ್ತೀನಿ ಅಂತ ಕಳಿಸ್ಕೊಟ್ರು. ಸೊ ಆ ಥರದಲ್ಲಿ ಕೆಲಸ ಅಂದರೆ ಹಿಂಗೆ ಆಗಬೇಕು. ಅಂದರೆ ಒಬ್ಬ ನಟನ ಜೊತೆ ಕೆಲಸ ಹೆಂಗೆ ಆಗಬೇಕಂದ್ರೆ ನೀವು ಮಾಡಿದ ಕೆಲಸ ಅವ್ರ ಬಾಯಿಂದ ಹೊರಗಡೆ ಮಾತಾಡಿಸ್ಬೇಕು, ಆವಾಗ ನೀವು ಮಾಡಿದ ಕೆಲಸ ಸಾರ್ಥಕ ಆಗಿದೆ ಅಂತ. ಸೊ ನಾನು ಯಾವಾಗಲೂ ಅದನ್ನು ಬಯಸೋದು ಎಲ್ಲ ನಟರುಗಳಿಗೂ ಅಥವಾ ನನ್ನ ಜೊತೆಗೆ ಇರುವ ಗೆಳೆಯ ಗೆಳತಿಯರಿಗೂ ಅಥವಾ ಹೊಸ ನನ್ನನ್ನು ಕೇಳ್ಕೊಂಡು ಬರೋ ನಟರಿಗೂ ನಾನು ಹೇಳೋದು ಒಂದೇ, ದಯಮಾಡಿ ನೀವು ಏನಾದರೂ ಕಲಿತೀರಿ ಮಾಡ್ತೀರಂದರೆ ನೀವು ಮಾತಾಡಬೇಡಿ, ನಿಮ್ಮ ಕೆಲಸ ಮಾತಾಡಬೇಕು. ನೀವು ಕೆಲಸ ಮಾಡ್ತಾ ಹೋಗಿ ಸುಮ್ಮನೆ, ನಿಮ್ಮ ಜೊತೆ ಹೆಸರು ದುಡ್ಡು ಎಲ್ಲ ತಾನೇ ಹೊಡ್ಕೊಂಡು ಬರುತ್ತೆ. ಸೊ ಹಂಗಾಗಿ ನಾನು ಇವತ್ತಿಗೂ ಕೆಲಸ ಮಾಡ್ತಾನೇ ಇದ್ದೀನಿ. ಸೊ ನಾನು ಮಾತನಾಡೋದಕ್ಕಿಂತ ಹೆಚ್ಚಾಗಿ ನಾನು ಕೆಲಸ ಹೆಚ್ಚು ಮಾತಾಡಿದೆ ಅನ್ನೋದು ಭಾಳ ಹೆಮ್ಮೆ. ಸರ್, ಸುದೀಪ್ ಸರ್ ಏನಾದರೂ ಶೇರ್ ಮಾಡಿದ ಉಂಟ ಯಾವ್ದನ ಒಂದು ಮೆಮೊರಿ ಇದ್ದರೆ? ಹಾಂ, ಅವರು ನನಗೆ ಬಹಳ ಮುಖ್ಯವಾಗಿ ಅವ್ರು ಹೇಳ್ತಿರೋದು ಒಂದು ಪಾತ್ರವನ್ನು ಕಟ್ಕೊಳ್ಳುವಾಗ, ಒಬ್ಬ ನಟನ ಜೊತೆ ಕೆಲಸ ಮಾಡುವಾಗ ಫಸ್ಟು ನಮಗೆ ಟೆಕ್ನಿಕಲ್ ಪಾಯಿಂಟ್ ಗೊತ್ತು ಮಾಡ್ಕೋಬೇಕು. ಅಂದರೆ ನಾವು ಒಬ್ಬ ನಟನಾಗಿ ಕೆಲಸ ಮಾಡಬೇಕು, ಹೌದು, ಮುಗ್ಧನಾಗಿ ಆ್ಯಕ್ಟ್ ಮಾಡಬೇಕು, ಅದ್ರ ಜೊತೆಗೆ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಆಗಿ ನಾನು ಅದನ್ನು ಅರ್ಥ ಮಾಡಿಕೊಂಡು ನೀನು ನಟಿಸೋಕೆ ಶುರು ಮಾಡಿದ್ರೆ ಎಷ್ಟು ನಟಿಸ್ಬೇಕು ಅಂತ ಹದವಾಗಿ ನಿನಗೆ ಗೊತ್ತಾಗುತ್ತೆ. ನನಗೆ ಟೂ ಶಾರ್ಟ್ ಇಟ್ಟಾಗ ನಾನು ಏನು ಮಾಡಬೇಕು, ವೈಡ್ ಇಟ್ಟಾಗ ಏನು ಮಾಡಬೇಕು, ಲಾಂಗ್ ಶಾರ್ಟ್ ಇಟ್ಟಾಗ ಏನು ಮಾಡಬೇಕು, ಅಥವಾ ಪ್ಯಾನಿಂಗಲ್ಲಿದ್ದಾಗ ಏನು ಮಾಡಬೇಕು, ಸಜೆಷನ್ ಇಟ್ಟಾಗ ನಾನು ಹೇಗೆ ನಟಿಸ್ಬೇಕು ಅನ್ನೋದು ಅದರ ಫ್ರೇಮಿನ ಮಾನದಂಡದ ಮೇಲೆ ನೀನು ಅಭಿನಯ ಕನ್ಸ್ಟ್ರಕ್ಟ್ ಆಗ್ತಾ ಹೋಗ್ತಿರುತ್ತೆ. ಸೊ ಅದನ್ನು ಅವ್ರು ಹೇಳ್ತಾರೆ, ನಿಮಗೆ ಈ ಆ್ಯಂಗಲಲ್ಲಿ ಇಟ್ಟಾಗ ನೋಡು ಇಲ್ಲಿ ಇಷ್ಟಿದ್ದಾಗ ನೋಡಿ, ನಾವೀಗ ನಮ್ಮ ಕ್ಲೋಸ್ ನೀವು ನೋಡಿ ಈ ಫ್ರೇಮ್ ಕ್ಲೋಸ್ ಇದೆ, ನಾನು ಹಿಂಗೆ ಅಂದ್ಬಿಟ್ಟಿದ್ದು ಜಾಸ್ತಿ ಆಗಿಬಿಡುತ್ತೆ. ಸೊ ಆ ಫ್ರೇಮ್ ಸ್ವಲ್ಪ ಕಡಿಮೆ ಆಗಿರುತ್ತೆ. ಸೊ ಇದನ್ನೇ ಅವರು ವ್ಯತ್ಯಾಸಗಳು ಹೇಳೋದು, ಕ್ಲೋಸು ಮತ್ತು ವೈಡು ಅಂತ ಬಂದಾಗ ನೀನು ಅದನ್ನು ಹೇಗೆ ಹದವಾಗಿ ತಗೊಳ್ತೀಯ. ಆಮೇಲೆ ಎಕ್ಸ್ಪೆಷಲಿ ಕಂಟಿನ್ಯೂಟಿಗಳು, ಈ ಶಾರ್ಟಲ್ಲಿ ಹಿಂಗೆ ಕೈ ಎತ್ತಿದೆಯಾ, ನೆಕ್ಸ್ಟ್ ಶಾರ್ಟಲ್ಲಿ ಈ ಕೈಯಿಂದನೇ ಶುರು ಆಗಬೇಕು, ನೆಕ್ಸ್ಟ್ ಶಾರ್ಟಲ್ಲಿ ಹಿಂಗಂದು ಹಿಂಗೆ ಅನ್ನೋಕ್ಕೆ ಶುರು ಮಾಡಿಬಿಟ್ಟೆ ಅಂದರೆ, ಸೊ ಆ ಕಂಟಿನ್ಯೂಟಿ ಮಿಸ್ ಆದರೆ ನೋಡೋರಿಗೂ ಇರ್ತಾರೆ ಪಾಪ ಹಿಂದ್ಗಡೆ. ಆದರೂ ಕೆಲವು ಟೈಮ್ ಏನಾಗುತ್ತೆ, ಇದು ಭಾವನೆಗಳ ಜೊತೆಗಿನ ಕೆಲಸ ಆಗಿರೋದ್ರಿಂದ ಔಚಿತ್ಯ ಮೀರಿ ಚೇಂಜ್ ಆಗಿಬಿಟ್ರೆ ಅದು ಮಿಸ್ ಆಗುತ್ತೆ. ಸೊ ನಟನಾಗಿ ಆ್ಯಸ್ ಅ ನಿನಗೆ ಆ ಕಾನ್ಸಂಟ್ರೇಟ್ ಇರಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಿದ್ದು. ಈ ನೆನಪು ನನಗೆ ಭಾಳ ಒಳ್ಳೆಯ ನೆನಪು. ಜಗ್ಗೇಶ್ ಸರ್ ಎಷ್ಟು ನಿಮಗೆ ಸಪೋರ್ಟ್ ಮಾಡ್ತಾರೆ ಆ್ಯಕ್ಟಿಂಗಲ್ಲೆಲ್ಲ? ತುಂಬ ಸರ್, ಅಂದರೆ ಸಪೋರ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗವರು ಟಿಪ್ಸ್ ಏನಾದ್ರು ಕೊಟ್ಟಿದ್ರೆ ಮಾರ್ಗದರ್ಶನ ಗುರುಗಳವರು ನಮಗೆ. ಆ್ಯಕ್ಚುಲಿ ಅವರ ಅನುಭವ ಇದೆಯಲ್ಲ ಅದು ಅಗಾಧವಾದದ್ದು. ನಿಜವಾಗ್ಲೂ ಹೇಳ್ತೀನಿ, ಒಬ್ಬ ವ್ಯಕ್ತಿಯನ್ನು ನಾವು ಹೊರಗಡೆ ನಿಂತು ಮಾತನಾಡುವುದಕ್ಕಿಂತ ಅವರ ಹತ್ತರ ಜೊತೆ ಅವರ ಹತ್ತಿರದಲ್ಲಿದ್ದು ಅವರ ಅನುಭವವನ್ನು ತಿಳ್ಕೊಂಡು ಅವರ ಬಗ್ಗೆ ನಿಜವಾಗ್ಲೂ ಏನು ಅಂತ ಅರ್ಥ ಮಾಡಿಕೊಂಡು ಆ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನೀವು ಅವಾಗ ಮಾತಾಡಬೇಕು. ಅವ್ರ ಬಗ್ಗೆ ಎಲ್ಲ ಹೊರಗಡೆ ಮಾತಾಡ್ತಾರಲ್ಲ, ಅವರೆಲ್ಲರೂ ಹೇಳೋದು ಒಂದೇ. ನಾನು ಬಟ್ ನಾನು ಅವ್ರ ಹತ್ತಿರದಿಂದ ಬಲ್ಲೆ, ಹತ್ತಿರದಿಂದ ಇದ್ದೀನಿ. ಯಾಕಂದರೆ ನಾನು ಅವ್ರ ಜೊತೆ ಒಂದು 3 ಸೀಸನ್ಗಳು ಕೆಲಸ ಮಾಡಿರೋದ್ರಿಂದ ಅವರ ಅನುಭವ ಎಷ್ಟು ಅಗಾಧವಾದದ್ದು, ಮತ್ತು ಅವರ ಸ್ಪಾಂಟಿನಸ್ಸು ಮತ್ತು ಅವರ ಹ್ಯುಮರಸ್ಸು ಮತ್ತು ಅವರ ಇನ್ಫ್ರಾಮ್ಟು ಅವ್ರ ಮುಂದೆ ಏನೇನೂ ಅಲ್ಲ. ಆ್ಯಕ್ಚುಲಿ ಕಾಮಿಡಿ ಕಿಲಾಡಿಗೆ ನಮ್ಮ ಜಗ್ಗಣ್ಣ ಸರ್ ಇದ್ದಾರಲ್ಲ, ಅದೊಂದು ಕಿರೀಟಕ್ಕೆ ಶ್ರೀಕೃಷ್ಣನಿಗೆ ಗರಿ ಇಟ್ಟಂಗೆ, ಅದು ನವಿಲು ಗರಿ ಇಟ್ಟಂಗೆ ಮೇಲೆ ಅವರು, ಆ ಥರದ ಒಂದು ಶೋಭೆ ಅವರು. ಹಾಗಾಗಿ ನಮ್ಮೆಲ್ಲ ಒಂದು 36 ಜನ ಇದ್ದೀವಿ ನಾವು ಕಾಮಿಡಿ ಕಿಲಾಡಿಗಳು. ಸೊ ನಮ್ಮೆಲ್ಲರಿಗೂ ಅವ್ರ ಮಾರ್ಗದರ್ಶನ ಆಗಿದೆ ಆ್ಯಂಡ್ ಅವ್ರ ಆಶೀರ್ವಾದ ಇದೆ. ಅವರು ದೊಡ್ಡ ರಾಯರ ಭಕ್ತರು, ಅವರು ನಮ್ಮೆಲ್ಲರಿಗೂ ಒಂದೇ ಬಯಸ್ತಾರೆ, ನೀವೆಲ್ಲೇದು ಹೇಗೆ ಇರಪ್ಪ, ಚೆನ್ನಾಗಿರಿ, ಆರೋಗ್ಯಕರವಾಗಿರಿ, ನಿಮ್ಮ ಬದುಕು ಮುಂದೆ ಹಸನಾಗಿರಲಿ ಅಂತ ಮನಸ್ಪೂರ್ವಕವಾಗಿ ಹರಿಸಿ ಹಾರೈಸುವ ಒಂದು ಮುದ್ದಾದ ಜೀವ ಅದು. ಅವ್ರು ಕಂಡ್ರೆ ನಮಗೆ ಭಾಳ ಪ್ರೀತಿ. ನನ್ನ ನಟನೆಯ ಮಾರ್ಗದರ್ಶನ ಗುರುಗಳಂತಲೂ ಹೇಳ್ತೀನಿ ಅವ್ರನ್ನ. ದಶು ಮ್ಯೂಸಿಕಲ್ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಬೆಳೆಸಿ ಅಂತ ಬೇಡ್ಕೊಳ್ತೀನಿ. ನಮಸ್ಕಾರ.